Greetings to all of you, dear brothers and sisters in Christ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರ ನಿಮ್ಮೆಲ್ಲರಿಗೂ ವಂದನೆಗಳು. ಇಟ್ ವಾಸ್ ಫೆಬ್ರವರಿ 4th ಆಫ್ ದ ಇಯರ್ 2003. 2003ನೇ ಇಸ್ವಿ ಫೆಬ್ರವರಿ 4ನೇ ತಾರೀಕದಾಗಿತ್ತು. ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ವಾಸ್ ಸ್ಪೀಕಿಂಗ್ ಇನ್ ಎ ಮೆಮೋರಿಯಲ್ ಸರ್ವಿಸ್. ಒಂದು ಜ್ಞಾಪಕಾರ್ಥ ಸಭೆಯಲ್ಲಿ ಅಮೆರಿಕದ ಅಧ್ಯಕ್ಷರು ಮಾತನಾಡ್ತಾ ಇದ್ದರು. ಇಟ್ ವಾಸ್ ಅರೇಂಜ್ಡ್ ಇನ್ ಹಾನರ್ ಆಫ್ 7 ಆಸ್ಟ್ರೋನಾಟ್ಸ್ ಆಫ್ ದ ಸ್ಪೇಸ್ ಶಟಲ್ ಕೊಲಂಬಿಯಾ. ಕೊಲಂಬಿಯಾ ಒಂದು ಗಗನ ನೌಕೆಯ ಒಂದು 7 ಜನ ಗಗನ ಯಾತ್ರಿಕರ ಒಂದು ಸನ್ಮಾನಕ್ಕಾಗಿ ಇದು ಆಯೋಜಿಸಲ್ಪಟ್ಟಿತ್ತು. ಮೋಸ್ಟ್ ಆಫ್ ಅಸ್ ನೋ ಅಬೌಟ್ ದಿಸ್, ಈವನ್ ಅವರ್ ಕಲ್ಪನಾ ಚಾವ್ಲಾ ವಾಸ್ ಆಲ್ಸೋ ದೇರ್. ನಮಗೆ ಎಲ್ಲರೂ ತಿಳಿದಿರೋ ಹಾಗೆ ಕಲ್ಪನಾ ಚಾವ್ಲಾ ಕೂಡ ಅದರಲ್ಲಿದ್ದರು. ದೇ ಹ್ಯಾಡ್ ಲೆಫ್ಟ್ ಅರ್ತ್ ಆನ್ 16th ಜನವರಿ. ಅವರು ಜನವರಿ 16 ತಾರೀಕು ಅವರು ಭೂಮಿಯನ್ನು ಬಿಟ್ಟಿದ್ದರು. ಇಟ್ ವಾಸ್ ಫಾರ್ ಎ 16-ಡೇ ಮಿಷನ್ ಇನ್ ಸ್ಪೇಸ್. ಅದು ಗಗನದಲ್ಲಿ 16 ದಿವಸದ ಒಂದು ಸೇವೆ ಕೆಲಸದ ನಿಮಿತ್ತ ಅವರು ಹೋಗಿದ್ದರು. And they had traveled for more than 6 million miles in the space. ಅವರು ಗಗನದಲ್ಲಿ ಸುಮಾರು 6 ದಶಲಕ್ಷ ಮೈಲಿಗಳಷ್ಟು ಪ್ರಯಾಣ ಮಾಡಿದ್ದರು. And they also had conducted around 80 experiments in space. ಅವರು ಗಗನದಲ್ಲಿ ಸುಮಾರು 80 ಒಂದು ಪ್ರಯೋಗಗಳನ್ನು ಸಹ ಅವರು ಮಾಡಿದರು. And some of the experiments included regarding existence of life in space. ಅದರಲ್ಲಿ ಕೆಲವೊಂದು ಗಗನದಲ್ಲಿ ಒಂದು ಜೀವಿಗಳು ಇದ್ದಾವೆ ಎಂಬುದರ ಕುರಿತಾಗಿಯೂ ಪ್ರಯೋಗ ಅದರಲ್ಲಿತ್ತು. ದೇ ವರ್ ಕಮಿಂಗ್ ಬ್ಯಾಕ್ ಟು ಅರ್ತ್ ಆನ್ 1st of February. ಅವರು ಭೂಮಿಗೆ ಫೆಬ್ರವರಿ 1ನೇ ತಾರೀಕು ಹಿಂತಿರುಗಿ ಬರ್ತಾ ಇದ್ರು. ಇನ್ ಫ್ಯಾಕ್ಟ್ ದೇ ವರ್ ರೈಟ್ ಅಬೌಟ್ ಟೆಕ್ಸಸ್ ಆಫ್ ಅಮೆರಿಕಾ. ಅವರು ಅಮೆರಿಕದ ಹತ್ತಿರ ಇದ್ದರು. ದೇ ಹ್ಯಾಡ್ ಯೆಟ್ ಟು ಎಂಟರ್ ದ ಅಟ್ಮಾಸ್ಫಿಯರ್ ಆಫ್ ದ ಅರ್ತ್. ಅವರು ಭೂಮಿಯ ಒಂದು ವಾತಾವರಣದಲ್ಲಿ ಪ್ರವೇಶ ಮಾಡೋದಿಕ್ಕಿದ್ದರು. ಇಫ್ ಎವ್ರಿಥಿಂಗ್ ಹ್ಯಾಡ್ ಗೋನ್ ವೆಲ್, ಎಲ್ಲವೂ ಚೆನ್ನಾಗಿ ನಡೆದಿದ್ರೆ, ದೇ ವುಡ್ ಹ್ಯಾವ್ ಲ್ಯಾಂಡೆಡ್ ಆನ್ ಅರ್ತ್ ಇನ್ ಜಸ್ಟ್ ಅನದರ್ 16 ಮಿನಿಟ್ಸ್. ಅವರು ಭೂಮಿಗೆ ಕೇವಲ 16 ನಿಮಿಷದಲ್ಲಿ ತಲುಪಬಹುದಾಗಿತ್ತು. ಬಟ್ ವಿ ನೋ ದಟ್ ಥಿಂಗ್ಸ್ ಡಿಂಟ್ ಗೋ ವೆಲ್. ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಂಗತಿಗಳು ಸರಿಯಾಗಿ ನಡೆಯಲಿಲ್ಲ. ಬಟ್ ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಹ್ಯಾಡ್ ಎ ಗ್ರೇಟ್ ಟೆಸ್ಟಿಮೋನಿ ಅಬೌಟ್ ಒನ್ ಆಸ್ಟ್ರೋನಾಟ್ ಕಾಲ್ಡ್ ರಿಕ್ ಹಸ್ಬೆಂಡ್. ಆದರೆ ಅಮೆರಿಕದ ಅಧ್ಯಕ್ಷರಿಗೆ ರಿಕ್ ಹಸ್ಬೆಂಡ್ ಎನ್ನುವರ ಕುರಿತಾಗಿ ಒಂದು ಒಳ್ಳೆ ಸಾಕ್ಷಿ ಇತ್ತು. ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಸೆಡ್, ಅಮೆರಿಕದ ಅಧ್ಯಕ್ಷರು ಹೀಗೆ ಹೇಳಿದರು, ರಿಕ್ ಹಸ್ಬೆಂಡ್ ವಾಂಟೆಡ್ ಟು ಬಿಕಮ್ ಆನ್ ಆಸ್ಟ್ರೋನಾಟ್ ವೆನ್ ಹಿ ವಾಸ್ ಜಸ್ಟ್ 4. ರಿಕ್ ಹಸ್ಬೆಂಡ್ ಅವರು ಕೇವಲ 4 ವರ್ಷದವರಾಗಿದ್ದಾಗ ಅವರು ಒಬ್ಬ ಗಗನಯಾತ್ರಿಕರಾಗಬೇಕೆಂಬ ಬಯಕೆ ಅವರದಾಗಿತ್ತು. ಆಸ್ ಹಿ ಬಿಕೇಮ್ ಎ ಮ್ಯಾನ್, ಅವನು ಬೆಳೆದು ಬರ್ತಾ ಇದ್ದ ಹಾಗೆ, ಆಲ್ಸೋ ಹ್ಯಾವಿಂಗ್ ಬಿಕಮ್ ಆನ್ ಆಸ್ಟ್ರೋನಾಟ್, ಆಮೇಲೆ ಒಬ್ಬನು ಗಗನಯಾತ್ರಿಕನಾದ ಮೇಲೆ, ಹಿ ಫೌಂಡ್ ದಟ್ ಇಟ್ ವಾಸ್ ಈವನ್ ಮೋರ್ ಇಂಪಾರ್ಟೆಂಟ್ ಟು ಲವ್ ಹಿಸ್ ಫ್ಯಾಮಿಲಿ ಆ್ಯಂಡ್ ಟು ಸರ್ವ್ ಹಿಸ್ ಲಾರ್ಡ್. ಆದರೆ ಕರ್ತನನ್ನು ಸೇವೆ ಮಾಡೋದು ಮತ್ತು ತನ್ನ ಕುಟುಂಬವನ್ನು ಪ್ರೀತಿ ಮಾಡೋದು ಇದಕ್ಕಿಂತ ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ಆತನು ತಿಳಿದುಕೊಂಡನು. ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಸೆಡ್, ಅಮೆರಿಕದ ಅಧ್ಯಕ್ಷರು ಹೀಗೆ ಹೇಳಿದರು, ದ ಫೇವರೈಟ್ ಸಾಂಗ್ ಆಫ್ ರಿಕ್ ಹಸ್ಬೆಂಡ್ ವಾಸ್, ರಿಕ್ ಹಸ್ಬೆಂಡ್ ಅವರು ಅತಿ ಪ್ರಿಯವಾದ ಒಂದು ಹಾಡು ಯಾವುದಾಗಿತ್ತಂದ್ರೆ, ಹೌ ಗ್ರೇಟ್ ದ ವಾಟ್, ನೀನು ಎಷ್ಟು ದೊಡ್ಡವನಾಗಿದ್ದಿ ಎಂಬುದಾಗಿ. ಹೈ ಸೀ ದ ಸ್ಟಾರ್ಸ್, ನಾನು ನಕ್ಷತ್ರಗಳನ್ನು ನೋಡುವಾಗ, ಹೈ ಹಿಯರ್ ದ ಥಂಡರ್, ನಾನು ಗುಡುಗು ಮಿಂಚುಗಳನ್ನು ನೋಡುವಾಗ, ದೈ ಪವರ್ ಥ್ರೂ ಔಟ್ ದ ಯೂನಿವರ್ಸ್ ಡಿಸ್ಪ್ಲೇಡ್, ನಿನ್ನ ವಿಶ್ವದಲ್ಲೆಲ್ಲ ನಿನ್ನ ಶಕ್ತಿ ಪ್ರದರ್ಶಕವಾಗಿರುವುದನ್ನು ನೋಡುವಾಗ. ಯೆಸ್ ಡಿಯರ್ ಬ್ರಾದರ್ಸ್ ಅಂಡ್ ಸಿಸ್ಟರ್ಸ್, ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದ ಯೂನಿವರ್ಸ್ ಇಟ್ ಸೆಲ್ಫ್ ಡಿಸ್ಪ್ಲೇಸ್ ದ ಪವರ್ ಆಫ್ ದ ಆಲ್ ಮೈಟಿ ಗಾಡ್. ನಮ್ಮ ವಿಶ್ವ ಅಥವಾ ಜಗತ್ತು ದೇವರ ಒಂದು ಶಕ್ತಿ ಅನ್ನೋದು ಪ್ರದರ್ಶಿಸುವಂತದ್ದಾಗಿದೆ. ದ ಬೈಬಲ್ ಸೇಸ್ ಇನ್ ಜೆನಿಸಿಸ್ ಚಾಪ್ಟರ್ 1:1, ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಸತ್ಯವಾದ ಹೀಗೆ ಹೇಳುತ್ತದೆ, ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ದ ಹೆವೆನ್ಸ್ ಅಂಡ್ ದ ಅರ್ತ್, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ದ ಬೈಬಲ್ ಸೇಸ್ ಇನ್ ಐಸಾಯಾ ಚಾಪ್ಟರ್ 42:5, ಸತ್ಯವೇದದಲ್ಲಿ ಯೆಶಾಯ 42:5 ಹೀಗೆ ಹೇಳುತ್ತದೆ, ದಿಸ್ ಇಸ್ ವಾಟ್ ಗಾಡ್ ದ ಲಾರ್ಡ್ ಸೇಸ್, ಹೀ ಹೂ ಕ್ರಿಯೇಟೆಡ್ ದ ಹೆವೆನ್ಸ್ ಅಂಡ್ ಸ್ಟ್ರೆಚ್ ದಮ್ ಔಟ್, ಹೂ ಸ್ಪ್ರೆಡ್ ಔಟ್ ದ ಅರ್ತ್ ಅಂಡ್ ಆಲ್ ದಟ್ ಕಮ್ಸ್ ಔಟ್ ಆಫ್ ಇಟ್, who gives breath to his people and life to those who walk on it. ಆಕಾಶ ಮಂಡಲವನ್ನು ಉಂಟು ಮಾಡಿ ಹರವಿ ಭೂಮಂಡಲವನ್ನು ಅದರಲ್ಲಿನ ಉತ್ಪತ್ತಿಯನ್ನು ವಿಸ್ತರಿಸಿ ಲೋಕದ ಜನರಿಗೆ ಪ್ರಾಣವನ್ನು, ಹೌದು ಭೂಚರಗಳಿಗೆ ಜೀವಾತ್ಮವನ್ನು ದಯಪಾಲಿಸುವ ಯಹೋವನೆಂಬ ದೇವರು ಹೀಗನ್ನುತ್ತಾನೆ. ದ ಬೈಬಲ್ ಸೇಸ್ ಇನ್ ಜೆನೆಸಿಸ್ ಚಾಪ್ಟರ್ 1:26, ಸತ್ಯವೇದವು ಆದಿಕಾಂಡ 1:26 ಹೀಗೆ ಹೇಳುತ್ತದೆ, ದೆನ್ ಗಾಡ್ ಸೆಡ್, ಆಮೇಲೆ ದೇವರು, ಲೆಟ್ ಎಸ್ ಮೇಕ್ ಮ್ಯಾನ್ ಕೈಂಡ್ ಇನ್ ಅವರ್ ಇಮೇಜ್ ಇನ್ ಅವರ್ ಲೈಕ್ನೆಸ್ ಸೊ ದಟ್ ದೇ ಮೇ ರೂಲ್ ಓವರ್ ದ ಫಿಶ್ ಇನ್ ದ ಸೀ
and the birds in the sky, over the livestock and all the wild animals, and over all the creatures that move along the ground. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡು ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. The verse clearly shows, dear brothers and sisters, its infinite graciousness of the Almighty God to create human beings in this pattern and to give him ruling over all his creations. ಆದ್ದರಿಂದ ಸತ್ಯವದು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಏನಂತಂದರೆ, ದೇವರು ತನ್ನ ಅದ್ವಿತೀಯವಾದ ಒಂದು ದೊಡ್ಡ ಸ್ಥಿತಿಯಲ್ಲಿ ನಮ್ಮನ್ನು ಉಂಟು ಮಾಡಿ ಜೀವವನ್ನು ಉಂಟು ಮಾಡಿದ್ದಾನೆ. In Ephesians chapter 1 verse 4, Ephesians 4:1, the Bible says again, ಸತ್ಯವೇದ ತಿರುಗಿ ಹೀಗೆ ಹೇಳುತ್ತದೆ, for he chooses right before the creation of the world. ಆತನು ನಮ್ಮನ್ನು ಜಗದ ಉತ್ಪತ್ತಿಗೆ ಮುಂಚೆ ಆರಿಸಿಕೊಂಡಿದ್ದಾನೆ. It is so amazing to know that the very spiritual fact that we were in the sight of God right before the creation of this world. ಅದರಿಂದ ಒಂದು ಆತ್ಮಿಕವಾದಂತ ಸತ್ಯ ಬಹಳ ಸ್ಪಷ್ಟವಾಗಿದೆ ಏನಂತಂದ್ರೆ, ನಾವು ಜಗದ ಉತ್ಪತ್ತಿಗೆ ಮುಂಚೆಯೇ ಆರಿಸಲ್ಪಟ್ಟವರಾಗಿದ್ದೇವೆ. The Bible again says, ಸತ್ಯವೇದ ತಿರುಗಿ ಹೀಗೆ ಹೇಳುತ್ತದೆ, one more wonderful fact, ಒಂದು ಇನ್ನೊಂದು ನಿಜವಾದಂತ ಅದ್ಭುತವಾದಂತ ಸತ್ಯಾಂಶ ಯಾವುದಂದ್ರೆ, in Isaiah chapter 43 verse 1, ಯೆಶಾಯ 43:1, I have called thee by name. ನಾನು ನಿನ್ನನ್ನು ಹೆಸರಿಡಿದು ಕರೆದಿದ್ದೇನೆ. We will be knowing the names of great people. ನಮಗೆ ದೊಡ್ಡ ದೊಡ್ಡ ಜನರ ಹೆಸರುಗಳು ನಮಗೆ ಗೊತ್ತಿರುತ್ತದೆ. But they will be not knowing our names. ಆದರೆ ಅವರಿಗೆ ನಮ್ಮ ಹೆಸರು ಗೊತ್ತಿರುವುದಿಲ್ಲ. But the master of the universe is telling us here. ಆದರೆ ಜಗತ್ತಿನ ಒಂದು ಉಂಟು ಮಾಡಿದಂತ ಯಜಮಾನನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, I have called thee by name. ನಾನು ನಿನ್ನನ್ನು ಹೆಸರಿಡಿದು ಕರೆದಿದ್ದೇನೆ. What a kind of graciousness, loved dear brothers and sisters. ಪ್ರಿಯ ಸಹೋದರ ಸರ್, ಎಂತ ಒಂದು ವಿಜವಾದಂತ ಕರುಣೆ ಮತ್ತು ದೊಡ್ಡ ಸ್ಥಿತಿ ನಮ್ಮ ದೇವರದಾಗಿದೆ. And in Isaiah chapter 49:6, the Bible says, ತಿರುಗಿ ಸತ್ಯವೇದ ಯೆಶಾಯ 49:5 ಹೀಗೆ ಹೇಳುತ್ತದೆ, See, I have caught you on the palms of my hand, says the Almighty God. ನೋಡ್ರಿ, ನಾನು ನಿಮ್ಮನ್ನು ನನ್ನ ಕೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ. We have seen people showing the photos of their dear ones. ಜನರು ತಮ್ಮ ಪ್ರಿಯರ ಒಂದು ಚಿತ್ರಗಳನ್ನು ತೋರಿಸುವಂತದ್ದನ್ನು ನಾವು ನೋಡಿದ್ದೇವೆ. They keep the photos and videos of their dear ones. ಅವರು ತಮ್ಮ ಪ್ರಿಯರ ಒಂದು ವಿಡಿಯೋಸ್ ಮತ್ತು ಫೋಟೋಗಳನ್ನು ಇಟ್ಟುಕೊಂಡಿರ್ತಾರೆ. And they go on showing to their people, other outsiders. ಆ ಹೊರಗಿನ ಜನರಿಗೆ ಅವುಗಳನ್ನು ತೋರಿಸ್ತಾ ಹೋಗ್ತಾರೆ. This is so and so, so and so, so and so. ಇವರು ಇಂತಿಂತವರು, ಇಂತಿಂತವರು, ಇಂತಿಂತವರು ಎಂಬ. And they feel so proud to say that. ಅದನ್ನು ಹೇಳೋದಕ್ಕೆ ಅವರು ಬಹಳ ಹೆಮ್ಮೆ ಪಟ್ಟುಕೊಳ್ತಾರೆ. They keep it only in their albums. ಅದನ್ನು ಕೇವಲ ತಮ್ಮ ಆಲ್ಬಮ್ ನಲ್ಲಿ ಇಟ್ಟಿರ್ತಾರೆ. And only in their CDs. ಅವರು ಬರೀ ಸಿಡಿಗಳಲ್ಲಿ ಮಾತ್ರ. But our dear Lord says. ಆದರೆ ನಮ್ಮ ಪ್ರಿಯ ತಂದೆ ಹೇಳೋದೇನೆಂದರೆ, I have carved your image on the palms of my hands. ನನ್ನ ಕೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. It is wonderful, wonderful love of God, dear brothers and sisters. ಇದು ಅದ್ಭುತವಾದಂತ ಅದ್ಭುತವಾದಂತ ಪ್ರೀತಿ ನಮ್ಮ ತಂದೆಯಾದ ದೇವರದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, The Lord feels so happy to see our image, to see us, to see our lives. ನಮ್ಮ ಜೀವಿತಗಳನ್ನು, ನಮ್ಮ ರೂಪಗಳನ್ನು ನೋಡೋದಕ್ಕೆ ನಮ್ಮ ತಂದೆ ಬಹಳ ಸಂತೋಷ ಪಡುವಂತವನಾಗಿದ್ದಾನೆ. And it's not just that. ಅಷ್ಟು ಅದಷ್ಟು ಕೇವಲ ಮಾತ್ರವಲ್ಲದೆ, ದ ಬೈಬಲ್ ಆಲ್ಸೋ ಸೇಸ್ ಇನ್ 1 Peter 2:9, ಒಂದು ಪೇತ್ರ 2 ಸತ್ಯವೇದ 2:9 ಸತ್ಯವೇದ ಹೀಗೆ ಹೇಳುತ್ತದೆ, ಐ ಆಮ್ ರೀಡಿಂಗ್ ಟು ಯು ಫ್ರಮ್ NIV ಬೈಬಲ್. ನಾನು NIV ಬೈಬಲ್ ದಿಂದ ನಿಮಗಾಗಿ ಓದ್ತೇನೆ. ಬಟ್ ಯು ಆರ್ ಎ ಚೋಸನ್ ಪೀಪಲ್, ಎ ರಾಯಲ್ ಪ್ರೀಸ್ಟ್ಹುಡ್, ಎ ಹೋಲಿ ನೇಷನ್, ಗಾಡ್ಸ್ ಸ್ಪೆಷಲ್ ಪೊಸಿಷನ್, ದಟ್ ಯು ಮೇ ಡಿಕ್ಲೇರ್ ದ ಪ್ರೈಸಸ್ ಆಫ್ ಹಿಮ್ ಹೂ ಕಾಲ್ ಯು ಔಟ್ ಆಫ್ ಡಾರ್ಕ್ನೆಸ್ into his wonderful light. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರು ಆದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. Well, dear brothers and sisters, it is to give us this wonderful status with reference to the universe itself that our Lord Jesus Christ emptied himself and came down to earth to die for our sakes on the cross of Calvary.
ಈ ಒಂದು ಸತ್ಯವೇದ ಹೇಳೋ ಪ್ರಕಾರ ಈ ಒಂದು ಸ್ಥಾನವನ್ನು ನಮಗೆ ಕೊಡೋದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಆತನು ಇಳಿದು ಬಂದನು When we remember the wonderful love of God, well, we too will feel like saying, Lord, how great thou art. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಈ ಅದ್ಭುತವಾದ ಪ್ರೀತಿಯನ್ನು ನಾವು ನೆನಪು ಮಾಡಿಕೊಳ್ಳುವಾಗ ನಾವು ಕೂಡ ಕರ್ತನೇ ನೀನು ಎಷ್ಟು ದೊಡ್ಡವನು ಎಂಬುದಾಗಿ ಹೇಳುವ ಹಾಗೆ ಅನಿಸುತ್ತದೆ As we become all praise for of the Almighty God, dear brothers and sisters, the Bible tells us like this, walk worthy of the Lord. And walk worthy of the gospel of our Lord Jesus Christ. ಈ ಎಲ್ಲಾ ಒಂದು ಸೃಷ್ಟಿಯ ಒಂದು ಯೋಗ್ಯತೆಗೆ ಅನುಸಾರವಾಗಿ ನಾನು ನಡೆಯುವಾಗ ನಾವು ಕರ್ತನಿಗೆ ಯೋಗ್ಯರಾಗಿ ನಡೆಯಬೇಕೆಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ. Also, well, Philippians chapter 1 verse 27 says like this. ಆದ್ದರಿಂದ ಫಿಲಿಪ್ಪಿಯ 1:27 ಹೀಗೆ ಹೇಳುತ್ತದೆ. Whatever happens, dear brothers and sisters, ಈ ನಿಮಗೆ ಏನೇನೋ ಸಂಭವಿಸಿದರೂ ಕೂಡ ಪ್ರಿಯ ಸಹೋದರ ಸಹೋದರಿಯರೇ, conduct yourselves in a manner. ನಿಮಗೆ ಯೋಗ್ಯವಾದ ರೀತಿಯಲ್ಲಿ ನಡೆದುಕೊಳ್ಳಿರಿ ಕಂಡಕ್ಟ್ ಯುವರ್ ಸೆಲ್ಸ್ ಇನ್ ಎ ಮ್ಯಾನರ್ ವರ್ದಿ ಆಫ್ ದ ಗಾಸ್ಪೆಲ್ ಆಫ್ ಜೀಸಸ್ ಕ್ರೈಸ್ಟ್ ಯೇಸುಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ಸೊ ಇನ್ ಆರ್ಡರ್ ಟು ಲಿವ್ ಎ ಲೈಫ್ ದಟ್ ಇಸ್ ವರ್ದಿ ಆಫ್ ಅವರ್ ಲಾರ್ಡ್ ನಮ್ಮ ಕರ್ತನಿಗೆ ಯೋಗ್ಯವಾದಂಥ ಜೀವಿತವನ್ನು ಜೀವಿಸುವುದಕ್ಕಾಗಿ ದಟ್ ಇಸ್ ವರ್ದಿ ಆಫ್ ದ ಗಾಸ್ಪೆಲ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳುವುದಕ್ಕೆ ವಿ ನೀಡ್ ಟು ಕೀಪ್ ಎ ಪ್ರಾಪರ್ ಸೆಲ್ಫ್ ಇಮೇಜ್ that we are the children of the master of this universe ee jagatina ondu kala srushtikartanadanta yesu kristana makkalu naavagiddeve emba ondu swa ondu chitravannu naavu ittukollabekagide we need to know that well we have to live a very dignified life just like a president's daughter has to live a very dignified life otherwise she will be bringing dishonor to her father ಹೇಗೆ ಒಬ್ಬ ಅಧ್ಯಕ್ಷರ ಮಗಳು ಅಧ್ಯಕ್ಷರಿಗೆ ಯೋಗ್ಯವಾದ ರೀತಿಯಲ್ಲಿ ತನ್ನ ಸ್ಥಾನವನ್ನು ಕಾಪಾಡಿಕೊಳ್ಳುತ್ತಾಳೋ ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಯೋಗ್ಯವಾದಂಥ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ ವಿ ಕೆನಾಟ್ ಡೂ ಆಸ್ ವಿ ಲೈಕ್ ಅಂಡ್ ವಿ ಕೆನಾಟ್ ಸ್ಪೀಕ್ ಆಸ್ ವಿ ಲೈಕ್ ವಿ ಕೆನಾಟ್ ಎಸ್ಟಾಬ್ಲಿಷ್ ರಿಲೇಷನ್ಶಿಪ್ಸ್ ವಿತ್ ಅದರ್ಸ್ ಆಸ್ ವಿ ಲೈಕ್ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ನಡೆದುಕೊಳ್ಳೋದಕ್ಕಾಗೋದಿಲ್ಲ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಮಾತನಾಡಲಿಕ್ಕಾಗೋದಿಲ್ಲ ಅದೇ ಸಮಯದಲ್ಲಿ ಬೇರೆಯವರೊಂದಿಗೆ ನಮಗೆ ಮನಸ್ಸಿಗೆ ಬಂದ ಹಾಗೆ ಸಂಬಂಧಗಳನ್ನು ಕೂಡ ನಾವು ಇಟ್ಟುಕೊಳ್ಳಲಿಕ್ಕಾಗೋದಿಲ್ಲ ವಿ ನೀಡ್ ಟು ಬಿ ಆಲ್ವೇಸ್ ಕಾನ್ಷಿಯಸ್ ಆಫ್ ದ ಫ್ಯಾಕ್ಟ್ ದಟ್ ವಿ ಆರ್ ದ ಡಾಟರ್ಸ್ ವಿ ಆರ್ ದ ಚಿಲ್ಡ್ರನ್ ಆಫ್ ದ ಮಾಸ್ಟರ್ ಆಫ್ ದಿಸ್ ಯೂನಿವರ್ಸ್ ಈ ಲೋಕದ ಸೃಷ್ಟಿಕರ್ತನಾದ ತಂದೆಯಾದ ದೇವರ ಮಕ್ಕಳು ನಾವಾಗಿದ್ದೇವೆ ಎಂಬುದಾಗಿ ನಾವು ಯಾವಾಗಲೂ ಅವರ ಮಗಳು ನಾವಾಗಿದ್ದೇವೆ ಎಂಬುದನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಸೊ What does it mean by having a self image we are going to see now ಒಂದು ಸ್ವ ಒಂದು ನಮ್ಮ ಒಂದು ಸ್ವಾಭಿಮಾನವನ್ನು ನಾವು ಇಟ್ಟುಕೊಳ್ಳೋದರ ಕುರಿತಾಗಿ ನಾವು ಅಂದ್ರೆ ಏನು ಎಂಬುದಾಗಿ ನಾವು ಈಗ ಮುಂದೆ ನೋಡಲಿಕ್ಕಿದ್ದೇವೆ ಇನ್ ಫ್ಯಾಕ್ಟ್ ಇಫ್ ಯು ಥಿಂಕ್ ದಟ್ ವಿ ಆರ್ ಮೋರ್ ದನ್ ವಾಟ್ ವಿ ಆಕ್ಚುಲಿ ವಿ ಆರ್ ನಾವು ಇರೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಾವು ಭಾವಿಸಿಕೊಳ್ಳೋದಾದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಕಾಲ್ ಪ್ರೈಡ್ ಅಂಡ್ ಗಾಡ್ ಈಸ್ ಗೋಯಿಂಗ್ ಟು ರೆಸಿಸ್ಟ್ ದಟ್ ಅದನ್ನು ದೇವರು ಗರ್ವ ಎಂಬುದಾಗಿ ಕರೆಯುತ್ತಾನೆ ಮತ್ತು ದೇವರು ಅದನ್ನು ಎದುರಿಸುವಂತವನಾಗಿದ್ದಾನೆ ಬಟ್ ವಾಟ್ ಇಫ್ ಯು ಥಿಂಕ್ ಲೆಸ್ ದನ್ ವಾಟ್ ಆಕ್ಚುಲಿ ವಿ ಆರ್ ನಾವು ನಿಜವಾಗಿ ಇರೋದಕ್ಕಿಂತ ನಾವು ಕಡಿಮೆಯಾಗಿ ಯೋಚಿಸುವುದಾದ್ರೆ ಏನು It is actually sin, in fact, because we are underestimating the things that the Lord has given to us. ಆದರೆ ಅದು ನಿಜವಾಗಲೂ ಪಾಪ ಆಗಿ ಕರೆಯಲ್ಪಡುತ್ತದೆ ಯಾಕಂದ್ರೆ ನಮ್ಮನ್ನು ದೇವರು ಇಟ್ಟಿರುವಂತ ಸ್ಥಾನಕ್ಕಿಂತ ನಾವು ನಮ್ಮನ್ನು ಕಡಿಮೆಯಾಗಿ ನಾವು ಎಣಿಸಿಕೊಳ್ತಾ ಇದ್ದೇವೆ. So self-image is very, very important in Christians' lives. ಕ್ರೈಸ್ತರ ಜೀವಿತದಲ್ಲಿ ಆದ ಕಾರಣ ನಮಗೆ ಸ್ವ ಒಂದು ಅಭಿಮಾನ ಇರುವಂತದ್ದು ಬಹಳ ಪ್ರಾಮುಖ್ಯವಾದಂತದ್ದಾಗಿದೆ. Because it determines our behavior and relationships. ಅದು ಏನನ್ನು ನಿರ್ಧರಿಸುತ್ತದೆ ಅಂದ್ರೆ ನಮ್ಮ ಒಂದು ನಡವಳಿಕೆಯನ್ನು ಮತ್ತು ನಮ್ಮ ಒಂದು ಭಾಷೆಯನ್ನು ಅದು ನಿರ್ಧರಿಸುವಂತದ್ದಾಗಿದೆ ಇಟ್ಸ್ ಆಲ್ಸೋ ಗೋಯಿಂಗ್ ಟು ಅಫೆಕ್ಟ್ ಅವರ್ ಥಾಟ್ಸ್ ಅಂಡ್ ಆಕ್ಷನ್ಸ್ ಅದು ನಮ್ಮ ಯೋಚನೆಗಳನ್ನು ಮತ್ತು ಕ್ರಿಯೆಗಳನ್ನು ಅದು ಪರಿಣಾಮ ಬೀರುವಂತದ್ದಾಗಿದೆ ಅಂಡ್ ಸೋ ಇಟ್ಸ್ ಸಡನ್ಲಿ ಗೋಯಿಂಗ್ ಟು ಅಫೆಕ್ಟ್ ಅವರ್ ಸರ್ವಿಸ್ ಫಾರ್ ದ ಲಾರ್ಡ್ ತಕ್ಷಣವೇ ಅದು ಕರ್ತನಿಗಿರುವಂತ ನಮ್ಮ ಸೇವೆ ಮೇಲೂ ಕೂಡ ಪರಿಣಾಮ ಬೀರುವಂತದ್ದಾಗಿದೆ ವಿ ನೀಡ್ ಟು ನೋ ದಟ್ ವಿ ಲಿವ್ ವಿತ್ ಇನ್ ದ ಬೌಂಡರೀಸ್ ಆಫ್ ಅವರ್ ಸೆಲ್ಫ್ ಇಮೇಜ್ ನಮ್ಮ ಒಂದು ಸ್ವ ಅಭಿಮಾನದ ಒಂದು ಮೇರೆಯಲ್ಲಿ ನಾವು ಜೀವಿಸುವಂತರಾಗಿದ್ದೇವೆ ಎಂಬುದನ್ನು ನಾವು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಅವರ್ ಸೆಲ್ಫ್ ಇಮೇಜ್ ಆರ್ ಸೆಲ್ಫ್ ಎಸ್ಟೀಮ್ ಈಸ್ ಗೋಯಿಂಗ್ ಟು ಡಿಟರ್ಮಿನ್ ಅವರ್ ಸಕ್ಸಸ್ ಆರ್ ಫೇಲ್ಯೂರ್ ಇನ್ ಅವರ್ ಲೈಫ್ ನಮ್ಮ ಸ್ವ ಒಂದು ನಿಯಂತ್ರಣ ಅಥವಾ ನಮ್ಮ ಸ ಒಂದು ನಮ್ಮ ಎಣಿಸಿಕೊಳ್ಳುವಿಕೆಯು ನಮ್ಮ ಒಂದು ಕ್ರಿಸ್ತೀಯ ಸೇವೆಯನ್ನು ಅದು ಗುರುತಿಸುವಂತದ್ದಾಗಿದೆ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ಗೋಯಿಂಗ್ ಟು ಡಿಟರ್ಮಿನ್ ಅವರ್ ಹ್ಯಾಪಿನೆಸ್ ಇನ್ ಲೈಫ್ ಅದು ನಮ್ಮ ಜೀವಿತದಲ್ಲಿರುವಂತಹ ನಮ್ಮ ಸಂತೋಷವನ್ನು ನಿರ್ಧರಿಸುವಂತದ್ದಾಗಿದೆ So while Paul says in Philippians chapter 3 verses 13 and 14 like this Paulana Philippe davarige 3 mattu 13 14 ralli hige helova hage
But one thing I do, forgetting what is behind and looking unto those things which are ahead, I press on towards the goal. ಇಷ್ಟರೊಳಗೆ ನಾನು ಬಿರುದನ್ನು ಪಡೆಕೊಂಡು ಸಿದ್ಧಿಗೆ ಬಂದವನೆಂದು ಹೇಳೋದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನು ಅದನ್ನು ಹಿಡಿದುಕೊಳ್ಳೋದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಸೊ ವಿ ನೀಡ್ ಟು ಹ್ಯಾವ್ ಎ ಪ್ರಾಪರ್ ಸೆಲ್ಫ್ ಇಮೇಜ್. ಆದ್ದರಿಂದ ನಾವು ಯೋಗ್ಯವಾದಂತಹ ಒಂದು ಸ್ವಾಭಿಮಾನ ಇಟ್ಟುಕೊಂಡು ವಿ ನೀಡ್ ಟು ಫಾರ್ಗೆಟ್ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ ಇನ್ ಅವರ್ ಲೈಫ್ ಆಲ್ ದಿಸ್ ಡೇಸ್. ಈ ಎಲ್ಲಾ ದಿವಸಗಳಲ್ಲಿ ನಮ್ಮ ಜೀವಿತದಲ್ಲಿ ಏನೆಲ್ಲ ನಡೆದಿದೆ ಅದನ್ನು ನಾವು ಮರೆತು ಬಿಟ್ಟು ಆಲ್ ನೆಗೆಟಿವ್ ಥಿಂಗ್ಸ್ ವಿ ಹ್ಯಾವ್ ಟು ಫಾರ್ಗೆಟ್ ಎಲ್ಲ ನಕಾರಾತ್ಮಕವಾದಂತ ಎಲ್ಲ ಸಂಗತಿಗಳನ್ನ ನಾವು ಮರೆತು ಬಿಡಬೇಕು. What has happened has happened. Past is past. ನಡೆದು ಹೋದಂತದ್ದು ನಡೆದು ಹೋಯಿತು. ಹಿಂದಿನದು ಹಿಂದಿನದಾಗಿದೆ. We cannot go back to the past and restore them now. ಹಿಂದಿನದಕ್ಕೆ ನಾವು ಹಿಂತಿರುಗಿ ಹೋಗಿ ಅದನ್ನು ತಿರುಗಿ ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. We now have to decide what best we can do for our Lord in future. ಈಗ ಮುಂದೆ ಭವಿಷ್ಯತ್ತಿನಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನಿಗೆ ನಾವು ಏನು ಉತ್ತಮವಾದದನ್ನು ಮಾಡಬೇಕೆಂಬುದಾಗಿ ತೀರ್ಮಾನಿಸಬೇಕಾಗಿದೆ. In case anyone here, dear brothers and sisters, is having a poor self image, ನಿಮ್ಮಲ್ಲಿ ಪ್ರಿಯ ಸಹೋದರ ಸಹೋದರಿಯರು ಯಾರಾದರೂ ಒಬ್ಬರು ನಿಮಗೆ ಬಹಳ ಒಂದು ಅತಿ ಕಡಿಮೆ ಆದಂತ ಒಂದು ಸ್ವಾಭಿಮಾನ ಇರೋದಾಗಿದ್ರೆ, ಡ್ಯೂ ಟು ಎನಿ ರೀಸನ್, ಇಟ್ ಮೇ ಬಿ ಡ್ಯೂ ಟು ಯುವರ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್, ಅದು ಯಾವುದೇ ಕಾರಣಕ್ಕಾದರೂ ಆಗಿರಬಹುದು ಅಥವಾ ಒಂದು ವೇಳೆ ನಿಮ್ಮ ಬಾಲ್ಯಪ್ರಾಯದ ಅನುಭವಗಳಿಂದಾಗಿಯೂ ಇರಬಹುದು, ಆರ್ ಎನಿ ಸರ್ಕಮ್ಸ್ಟಾನ್ಸಸ್ ಆಫ್ ದಟ್ ಕೈಂಡ್, ಅಂತದ್ದು ಯಾವುದೇ ಒಂದು ಪರಿಸ್ಥಿತಿಗಳಾಗಿರಬಹುದು, ಪ್ಲೀಸ್ ಡ್ಯೂ ಕಮ್ ಔಟ್ ಆಫ್ ಯುವರ್ lower self esteem or poor self image, nimannu keelagi bhavisikolluvadarinda neevu adannu bittu horage bannire. Recognize Jesus as your personal savior, kartanada yesu kristanu nimma swanta rakshakananagi gurutisikolri, and relate to God as your father, nimma parlokada nimma tandege tande embadagi neevu athanottige maatnadri. And when you relate to God as your father, devarige tande embadagi neevu sambodhisuvaga, you will be standing on a higher level ground. ನೀ ಒಂದು ಉನ್ನತ ಮಟ್ಟದ ಒಂದು ನೆಲದ ಮೇಲೆ ನಿಂತುಕೊಂಡವರಾಗಿರ್ತೀರಿ. Your poor self image was due to the fact that there were bad earthly relationships in your lives. ನಿಮ್ಮ ಒಂದು ಕೀಳಾದಂತ ಕೀಳಾಗಿ ಎಣಿಸಿಕೊಳ್ಳುವಂತದ್ದು ಯಾಕೆ ಇತ್ತು ಅಂತಂದ್ರೆ ನೀವು ಲೋಕದಲ್ಲಿರುವಂತ ಒಂದು ತಪ್ಪಾದ ಒಂದು ಸಂಬಂಧಗಳ ಮೂಲಕವಾಗಿ. So once you relate to God as your father and stand on a higher ground as his daughter or as his son, while you'll be set free from the limitations and pains of earthly relationships. ನೀವು ನಿಮ್ಮ ತಂದೆಯಾದ ದೇವರೊಟ್ಟಿಗೆ ಒಂದು ಒಳ್ಳೆ ಸಂಬಂಧವನ್ನು ನೀವು ಮಗಳಾಗಿ ಅಥವಾ ಸಂಬಂಧ ಇಟ್ಟುಕೊಳ್ಳೋದಾದ್ರೆ ನೀವು ಒಂದು ಉನ್ನತವಾದಂತಹ ನೆಲದ ಮೇಲೆ ನಿಂತುಕೊಂಡವರಾಗಿ ನಿಮ್ಮೆಲ್ಲ ಹಳೆ ಸಂಬಂಧಗಳನ್ನು ಕಳೆದುಕೊಳ್ಳೋರಾಗಿದ್ದೀರಿ. Then receive the Holy Spirit and respond to the Holy Spirit as your teacher. ಆಮೇಲೆ ನೀವು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿರಿ ಮತ್ತು ಪವಿತ್ರಾತ್ಮನು ನಿಮ್ಮ ಶಿಕ್ಷಕನನ್ನಾಗಿ ನೀವು ಆತನನ್ನು ಅಂಗೀಕಾರ ಮಾಡಿಕೊಳ್ಳಿರಿ. The Holy Spirit is the one who speaks to us deep in our hearts that we are the children of God. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಪವಿತ್ರಾತ್ಮನು ನಮ್ಮ ಅಂತರಂಗದಲ್ಲಿ ಆಳವಾಗಿ ಮಾತನಾಡುವಂತವನಾಗಿದ್ದಾನೆ. And so we need to listen to the voice of the Holy Spirit. ಆದ ಕಾರಣ ನಾವು ಪವಿತ್ರಾತ್ಮನ ಸ್ವರಕ್ಕೆ ಕಿವಿಗೊಡಬೇಕಾಗಿದೆ. Then we have to live responsibly as God's workmanship. ಆಮೇಲೆ ನಾವು ದೇವರ ಜೊತೆ ಕೆಲಸದವರಾಗಿ ನಾವು ಜವಾಬ್ದಾರಿ ಉಳ್ಳವರಾಗಿ ನಾವು ನಡೆಯಬೇಕಾಗಿದೆ. Once we come out of our poor self esteem by accepting our Lord Jesus Christ as our personal savior, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದರ ಮೂಲಕ ನಮ್ಮ ಕೀಳಾದ ಸ್ವಭಾವದಿಂದ ಹೊರಗೆ ಬರುವಾಗ, we will realize the very fact that out of the very things that have seemed handicaps and tragedies in our lives, God has given us rebirths and recreations. ನಮ್ಮ ಜೀವಿತದಲ್ಲಿ ಉಂಟಾದಂತ ಎಲ್ಲಾ ಕುಂದು ಕೊರತೆಗಳಲ್ಲಿ ಆತನ ನಮ್ಮನ್ನು ಒಂದು ಹೊಸದಾಗಿ ಹುಟ್ಟಿದಂತವರನ್ನಾಗಿ ನಮ್ಮನ್ನು ಆತನು ಮಾಡುವನಾಗಿದ್ದಾನೆ. And so while as Joel chapter 2 verse 25 says, ಯೋಎಲ 2:25 ರಲ್ಲಿ ಹೇಳುವ ಪ್ರಕಾರ, the Lord shall give us back the years the locusts have eaten, ಮಿಡತೆಗಳು ತಿಂದಂತ ವರ್ಷಗಳನ್ನು ಕರ್ತನು ನಮಗೆ ಹಿಂತಿರುಗಿ ಕೊಡುವಂತವನಾಗಿದ್ದಾನೆ. So whatever has happened has happened, but the days are going to come, the Lord is going to bless us. ಆ ಹಿಂದೆ ನಡೆದಂತದ್ದು ನಡೆದು ಹೋಯಿತು, ಆದರೆ ಒಂದು ದಿವಸ ಬರ್ತದೆ ಕರ್ತನು ನಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ. So well, dear brothers and sisters, to be effective in our ministry, we have to surrender ourselves totally before God. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಸೇವೆಯಲ್ಲಿ ಪರಿಣಾಮಕಾರಿಯವರಾಗಿರಬೇಕೆಂಬುದಾಗಿದ್ರೆ ನಾವು ನಮ್ಮನ್ನು ಸಂಪೂರ್ಣವಾಗಿ ಕರ್ತನಿಗೆ ನಾವು ಸಮರ್ಪಿಸಿಕೊಳ್ಳಬೇಕು. But what is surrendering then? ಅಂದರೆ ಏನನ್ನು ನಾವು ಸಮರ್ಪಿಸಬೇಕಾಗಿದೆ? Jesus says in John chapter 12 verse 24, ಯೋಹಾನ 12:24 ರಲ್ಲಿ ಕರ್ತನು ಹೀಗೆ ಹೇಳುತ್ತಾನೆ,
unless a grain of wheat falls into the ground and dies, it remains alone. But if it dies, it bears much fruit. ಗೋಧಿಯು ನೆಲಕ್ಕೆ ಬಿದ್ದು ಸಾಯದ ಹೊರತು ಅದು ಫಲ ಕೊಡೋದಲ್ಲಿ ಒಂದು ವೇಳೆ ಅದು ಸತ್ತರೆ ಅದು ಬಹಳ ಫಲ ಕೊಡುವಂತದ್ದಾಗಿದೆ. ಸೊ ವೈಲ್ ವಿ ಹ್ಯಾವ್ ಟು ಚೆಕ್ ವಾಟ್ ದ ಬೈಬಲ್ ಸೇಸ್ ಅಂಡ್ ವಾಟ್ ಐ ಆಮ್ ಡೂಯಿಂಗ್. ಆದ ಕಾರಣ ಸತ್ಯವೇದ ಏನು ಹೇಳುತ್ತಾ ಇದೆ ಮತ್ತು ನಾನು ಏನು ಮಾಡ್ತಾ ಇದ್ದೇನೆ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕು. ಇಫ್ ಐ ಆಮ್ ನಾಟ್ ಡೂಯಿಂಗ್ ವಾಟ್ ದ ಬೈಬಲ್ ಇಸ್ ಟೆಲಿಂಗ್ ಮೀ ಟು ಡೂ, ಸತ್ಯವೇದ ಹೇಳೋ ಪ್ರಕಾರ ನಾನು ಮಾಡ್ತಾ ಇಲ್ಲದೆ ಇದ್ದರೆ ಇಟ್ ಮೀನ್ಸ್ ದಟ್ ದ ಐ ಇನ್ ಮೀ ಆರ್ ದ ಸೆಲ್ಫ್ ಇನ್ ಮೀ ಆರ್ ದ ವೀಟ್ ಇನ್ ಮೀ ಈಸ್ ಯೆಟ್ ಟು ಡೈ, ಇಟ್ ಇಸ್ ಸ್ಟಿಲ್ ಅಲೈವ್. ಅಂದ್ರೆ ಅದರ ಅರ್ಥ ಏನಂದ್ರೆ ನನ್ನಲ್ಲಿ ಅಂದ್ರೆ ನಾನು ಸ್ವತಃ ಅಥವಾ ನನ್ನಲ್ಲಿರುವಂತ ಗೋಧಿ ಕಾಳು ಅದು ಇನ್ನು ಸಾಯಬೇಕಾಗಿದೆ. ಇಫ್ ದ ಬೈಬಲ್ ಸೇಸ್ ಲವ್ ಅದರ್ಸ್ ಐ ಆಮ್ ಅನೇಬಲ್ ಟು ಲವ್ ಅದರ್ಸ್, ಇಟ್ ಮೀನ್ಸ್ ದಟ್ ದ ವೀಚ್ ಇನ್ ಮೀ ಇಸ್ ಯೆಟ್ ಟು ಡೈ. ಅಂದ್ರೆ ನಾನು ಬೇರೆಯವರನ್ನ ಪ್ರೀತಿಸಬೇಕು ಎಂಬುದಾಗಿ ಹೇಳಿ ನಾನು ಮಾಡ್ತಾ ಇದ್ರೆ ನನ್ನಲ್ಲಿರುವಂತ ಗೋಧಿ ಕಾಳು ಅದು ಇನ್ನು ಸಾಯಬೇಕಾಗಿದೆ. ಸಪೋಸ್ ಐ ಗೋ ಆನ್ ಕ್ರಿಟಿಸೈಸಿಂಗ್ ಅದರ್ಸ್ ವೆನ್ ದ ಬೈಬಲ್ ಟೆಲ್ಸ್ ಮೀ ಡು ನಾಟ್ ಕ್ರಿಟಿಸೈಸ್ ಅದರ್ಸ್, ಇಟ್ ಮೀನ್ಸ್ ದಟ್ ದ ವೀಟ್ ಇಸ್ ಸ್ಟಿಲ್ ಅಲೈವ್ ಇನ್ ಮೈ ಲೈಫ್, ಐ ಆಮ್ ನಾಟ್ ಏಬಲ್ ಟು ಬೇರ್ ಫ್ರೂಟ್ ಫಾರ್ ದ ಲಾರ್ಡ್. ಅಂದ್ರೆ ಅದರ ಅರ್ಥ ಸತ್ಯವೇದ ಏನು ಹೇಳ್ತದೆ, ನೀವು ಬೇರೆಯವ್ರನ್ನ ಟೀಕಿಸಬೇಡ್ರಿ ಎಂಬುದಾಗಿ ಹೇಳಿದರೆ ನಾನು ಟೀಕಿಸ್ತಾ ಇರೋದಾಗಿದ್ರೆ ಅದರ ಅರ್ಥ ಏನಂದ್ರೆ ನನ್ನಲ್ಲಿರುವಂತ ಗೋಧಿ ಕಾಳು ಇನ್ನೂ ಸತ್ತಿಲ್ಲ, ನಾನು ಸಾಯಬೇಕಾಗಿದೆ. ದ ಬೈಬಲ್ ಟೆಲ್ಸ್ ಅಸ್ ಕನ್ಸಿಡರ್ ಅದರ್ಸ್ ಆಸ್ ಬೆಟರ್ ದ್ಯಾನ್ ಯುವರ್ಸೆಲ್ಫ್, ಬಟ್ ಇಫ್ ಐ ಥಿಂಕ್ ದಟ್ ಐ ಆಮ್ ಬೆಟರ್ ದ್ಯಾನ್ ಅದರ್ಸ್, ಇಟ್ ಶೋರ್ಲಿ ಮೀನ್ಸ್ ದಟ್ ದ ವೀಚ್ ಇನ್ ಮೀ ಇಸ್ ಯೆಟ್ ಟು ಡೈ, ದ ಐ ಇನ್ ಮೀ ಇಸ್ ಯೆಟ್ ಟು ಡೈ. ಸತ್ಯವೇದನೆ ಹೇಳುತ್ತದೆ ಇತರನ್ನು ನಿಮಗಿಂತ ಶ್ರೇಷ್ಠರೆಂಬುದಾಗಿ ಎಣಿಸ್ರಿ ಎಂಬುದಾಗಿ ಹೇಳುವಾಗ ನಾನು ಹಾಗೆ ಮಾಡದೇ ಇದ್ರೆ ನನ್ನಲ್ಲಿರುವಂತಹ ಗೋಧಿ ಕಾಳು ಇನ್ನೂ ಸಾಯಲಿಲ್ಲ, ಅಥವಾ ನನ್ನ ಸ್ವ ಅಥವಾ ಆ ನಾನು ಎಂಬುದು ಇನ್ನೂ ಅದು ಸತ್ತಿಲ್ಲ ಎಂಬುದಾಗಿ. ಇಟ್ ಶೋಸ್ ದಟ್ ವಾಲ್ ಐ ಆಮ್ ಅನೇಬಲ್ ಟು ಬೇರ್ ಫ್ರೂಟ್ ಫಾರ್ ದ ಲಾರ್ಡ್ ಬಿಕಾಸ್ ದ ಸೆಲ್ಫ್ ಇನ್ ಮೀ ಸ್ಟಿಲ್ ಅ ಲಾರ್ಡ್, ನನ್ನಲ್ಲಿರುವಂತಹ ಸ್ವಾರ್ಥ ಇನ್ನೂ ಇರೋದಕ್ಕೆ ಕಾರಣ ನಾನು ಫಲ ಕೊಡೋದಕ್ಕೆ ಆಗ್ತಾ ಇಲ್ಲ. ಐ ಆಮ್ ಸ್ಟ್ಯಾಂಡಿಂಗ್ ಅಲೋನ್ ಇನ್ ದ ಸೈಟ್ ಆಫ್ ಗಾಡ್, ಐ ಆಮ್ ನಾಟ್ ಏಬಲ್ ಟು ಬೇರ್ ಫ್ರೂಟ್ ಬಿಕಾಸ್ ದ ವೀಟ್ ಇನ್ ಮೀ ಸ್ಟಿಲ್ ಅ ಲಾರ್ಡ್. ನಾನು ಒಬ್ಬಳೇ ಆಗಿ ಕರ್ತನ ಮುಂದೆ ನಿಂತಿದ್ದೇನೆ ಯಾಕಂದ್ರೆ ನನ್ನಲ್ಲಿರುವಂತ ಗೋಧಿ ಕಾಳು ಅದು ಇನ್ನೂ ಸತ್ತಿಲ್ಲ ಎಂಬುದಾಗಿ. ಜಸ್ಟ್ ವೇ ಪೌಲ್ ಸೆಡ್ ಇಟ್ಸ್ ನಾಟ್ ಐ ಬಟ್ ಕ್ರೈಸ್ಟ್ ಹೂ ಲಿವ್ ವಿಥ್ ಇನ್ ಮೀ, ಪೌಲನ್ನು ಹೇಳೋ ಹಾಗೆ ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಐ ಟು ಹ್ಯಾವ್ ಟು ಸೇ, ನಾನು ಸಹ ಹೇಳಬೇಕು. ಚೆಕಿಂಗ್ ಆಲ್ ದ ಥಿಂಗ್ಸ್ ದಟ್ ದ ಬೈಬಲ್ ಟೆಲ್ಸ್ ಟು ಮೀ, ಸತ್ಯವೇದ ನನಗೆ ಹೇಳೋ ಎಲ್ಲದನ್ನು ನಾನು ಪರೀಕ್ಷಿಸಿ ವೆದರ್ ಐ ಆಮ್ ಫಾಲೋಯಿಂಗ್ ಆರ್ ನಾಟ್ ಫಾಲೋಯಿಂಗ್, ನಾನು ಅದಕ್ಕೆ ಅದರ ರೀತಿಯಾಗಿ ಅನುಸರಿಸಿ ನಡೀತಾ ಇದ್ದೇನೋ ಇಲ್ಲ ಎಂಬುದಾಗಿ. ವೆದರ್ ದ ವೀಟ್ ಇಸ್ ಸ್ಟಿಲ್ ಅಲೈವ್ ಆರ್ ಸ್ಟಿಲ್ ಇಟ್ ಇಸ್ ಡೆಡ್, ಅಂದ್ರೆ ಅದರ ಅರ್ಥ ಏನಂದ್ರೆ ನನ್ನಲ್ಲಿರುವಂತ ಗೋಧಿ ಕಾಳು ಇನ್ನೂ ಸತ್ತಿದೆಯೋ ಅಥವಾ ಇನ್ನೂ ಜೀವಿತವಾಗಿದೆಯೋ ಎಂಬುದಾಗಿ. ಇಫ್ ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್, ನನ್ನಲ್ಲಿ ಸಂಗತಿಗಳು ತಪ್ಪಾಗಿ ನಡೀತಾ ಇರೋ, ಐ ಆಮ್ ನಾಟ್ ಏಬಲ್ ಟು ಡೂ ವಾಟ್ ದ ಬೈಬಲ್ ಇಸ್ ಟೆಲಿಂಗ್ ಮೀ, ಸತ್ಯವೇದ ಹೇಳುವ ಹಾಗೆ ನಾನು ಮಾಡ್ತಾ ಇಲ್ಲದಾದ್ರೆ, ಇಟ್ ಓನ್ಲಿ ಮೀನ್ಸ್ ದಟ್ ಅದರ ಅರ್ಥ ಏನಂದ್ರೆ ದ ವೀಟ್ ಇನ್ ಮೀ ಆರ್ ದ ಸೆಲ್ಫ್ ಇನ್ ಮೀ ಈಸ್ ಯೆಟ್ ಟು ಡೈ, ನನ್ನಲ್ಲಿರುವಂತ ಗೋಧಿ ಕಾಳು ಅಥವಾ ಸ್ವಾರ್ಥ ಅದು ಇನ್ನು ಸಾಯಬೇಕಾಗಿದೆ. ಇಫ್ ಐ ಕಂಟಿನ್ಯೂ ಲೈಕ್ ದಿಸ್, ಹೀಗೆ ನಾನು ಮುಂದುವರೆದಾದ್ರೆ ವಿತ್ ದ ವೀಟ್ ಸ್ಟಿಲ್ ಅಲೈವ್ ಗೋಧಿ ಕಾಳು ಇನ್ನು ಜೀವಿತವಾಗಿ, ಐ ವಿಲ್ ನಾಟ್ ಬಿ ಏಬಲ್ ಟು ಬೇರ್ ಫ್ರೂಟ್ ಫಾರ್ ದ ಲಾರ್ಡ್, ನಾನು ಕರ್ತನಿಗೆ ಫಲ ಕೊಡೋದಕ್ಕೆ. ಐ ನೀಡ್ ಟು ಚೆಕ್ ವಾಟ್ ದ ಬೈಬಲ್ ಸೇಸ್, ಸತ್ಯವೇದ ಹೇಳೋದನ್ನು ನಾನು ಪರೀಕ್ಷಿಸಬೇಕಾಗಿದೆ. ಅಂಡ್ ಐ ನೀಡ್ ಟು ಸಿ ಹೌ ಐ ಆಮ್ ಫಾಲೋಯಿಂಗ್ ದ ವರ್ಡ್ ಆಫ್ ಗಾಡ್, ನಾನು ದೇವರ ವಾಕ್ಯವನ್ನು ಹೇಗೆ ಅನುಸರಿಸ್ತಾ ಇದ್ದೇನೆ ಎಂಬುದನ್ನು. ಬಿಕಾಸ್ ಅನ್ಲೆಸ್ ದ ಗ್ರೇನ್ ಡೈಸ್ ಇಟ್ಸ್ ನಾಟ್ ಗೋಯಿಂಗ್ ಟು ಬೇರ್ ಮಚ್ ಫ್ರೂಟ್, ಯಾಕಂದ್ರೆ ಗೋಧಿ ಕಾಳು ಸಾಯದೆ ಹೋದ್ರೆ ಅದು ಹೆಚ್ಚು ಫಲ ಕೊಡೋದಕ್ಕಾಗೋದಿಲ್ಲ. ದಟ್ ಈಸ್ ದ ಹೈಯೆಸ್ಟ್ ಕಂಡೀಷನ್, ದ ಫಸ್ಟ್ ಕಂಡೀಷನ್ ದಟ್ ಈಸ್ ಪುಟ್ ಫಾರ್ವರ್ಡ್. ಅದರ ಅರ್ಥ ಏನಂದ್ರೆ ಅದೇ ಮೊದಲೇ ಒಂದು ಕಂಡೀಷನ್ ಅಥವಾ ಕರಾರು ಅದನ್ನು ಇಲ್ಲಿ ಇಡಲ್ಪಟ್ಟಿದೆ. ಐ ಹ್ಯಾವ್ ಟು ಸರೆಂಡರ್ ಟೋಟಲಿ ಮೈ ಸೆಲ್ಫ್ ಬಿಫೋರ್ ದ ಆಲ್ ಮೈಟಿ ಗಾಡ್, ನಾನು ನನ್ನನ್ನು ಸಂಪೂರ್ಣವಾಗಿ ಸರ್ವಶಕ್ತನಾದ ದೇವರ ಕೈ ಕೆಳಗೆ ಪ್ರಿಪೇರ್ ಮೈ ಸೆಲ್ಫ್ ಟು ಡೂ ದ ಥಿಂಗ್ಸ್ ದಟ್ ದ ಲಾರ್ಡ್ ವಾಂಟ್ಸ್ ಮೀ ಟು ಡೂ, ಕರ್ತನು ನಾನು ಏನು ಮಾಡಬೇಕೆಂಬುದಾಗಿ ಬಯಸ್ತಾನೋ ಆ ಸಂಗತಿಗಳನ್ನು ಮಾಡೋದಕ್ಕೆ ನಾನು ಸಿದ್ಧ. ಎನಿಥಿಂಗ್ ಎಲ್ಸ್ ವಿಲ್ ಜಸ್ಟ್ ಮೇಕ್ ಮೀ ಟು ಸ್ಟ್ಯಾಂಡ್ ಅಲೋನ್ ಅಂಡ್ ಐ ವಿಲ್ ನಾಟ್ ಬಿ ಏಬಲ್ ಟು ಬೇರ್ ಫ್ರೂಟ್ ಫಾರ್ ದ ಲಾರ್ಡ್. ಬೇರೆ ಎಲ್ಲ ಸಂಗತಿಗಳು ನಾನು ಒಬ್ಬಂಟಿಗಳನ್ನಾಗಿ ನಿಂತುಕೊಂಡು ನಾನು ಫಲ ಕೊಡದ ಹಾಗೆ ಮಾಡುವಂತವುಗಳಾಗಿವೆ. ಸೊ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಹ್ಯಾವ್ ಎ ಪ್ರಾಪರ್ ಸೆಲ್ಫ್ ಇಮೇಜ್, ಒಂದು ಸರಿಯಾದ ಒಂದು ಸ್ವ ಅಭಿಮಾನ ಇಟ್ಟುಕೊಳ್ಳ್ರಿ. ಯು ಆರ್ ದ ಡಾಟರ್ಸ್ ಅಂಡ್ ದ ಸನ್ಸ್ ಆಫ್ ದ ಆಲ್ ಮೈಟಿ ಗಾಡ್, ನೀವು ಸರ್ವಶಕ್ತನಾದ ದೇವರ ಮಗನು ಮಗಳು ಆಗಿದ್ದೀರಿ. ವಾಕ್ ವರ್ದಿ ಆಫ್ ದ ಲಾರ್ಡ್ ಅಂಡ್ ವಾಕ್ ವರ್ದಿ ಆಫ್ ದ ಗಾಸ್ಪೆಲ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಿಗೆ ಮತ್ತು ಕರ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಗೋ ಆನ್ ಚೆಕಿಂಗ್ ವೆದರ್ ಯು ಆರ್ ಡೂಯಿಂಗ್ ವಾಟ್ ದ ಲಾರ್ಡ್ ಇಸ್ ಟೆಲಿಂಗ್ ಯು, ಕರ್ತನು ನಿಮಗೆ ಹೇಳೋದನ್ನು ನೀವು ಮಾಡುತ್ತಾ ಇದ್ದೀರೋ ಇಲ್ಲದೆ ಎಂಬುದನ್ನು ಪರೀಕ್ಷಿಸಿ. ವೆದರ್ ದ ವೀಟ್ ಇನ್ ಯುವರ್ ಲೈಫ್ ಇಸ್ ಸ್ಟಿಲ್ ಅಲೈವ್, ವೆದರ್ ದ ಸೆಲ್ಫ್ ಇನ್ ಯು ಇಸ್ ಸ್ಟಿಲ್ ಅಲೈವ್, ಗೋಧಿ ಕಾಳು ನಿಮ್ಮಲ್ಲಿ ಇನ್ನೂ ಜೀವಿತವಾಗಿದೆ ಅಥವಾ ಸೋ ಎಂಬುದು ನಿಮ್ಮಲ್ಲಿ ಇನ್ನೂ ಜೀವಿತವಾಗಿದೆ ಎಂಬುದು ಪರೀಕ್ಷಿಸಿ. ಜೀಸಸ್ ಸೇಸ್, ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಅನ್ಲೆಸ್ ಎ ಗ್ರೇನ್ ಆಫ್ ವೀಟ್ ಫಾಲ್ಸ್ ಇನ್ ಟು ದ ಗ್ರೌಂಡ್ ಅಂಡ್ ಡೈಸ್ ಇಟ್ ರಿಮೈನ್ಸ್ ಅಲೋನ್, ಗೋಧಿ ಕಾಳು ಭೂಮಿಗೆ ಬಿದ್ದು ಸಾಯದ ಹೊರತು ಅದು ಒಂಟಿಯಾಗಿ ಉಳಿಯುತ್ತದೆ ಎಂಬುದು. ಬಟ್ ಇಫ್ ಇಟ್ ಡೈಸ್,
ಅದು ಅದು ಸಾಯೋದಾದರೆ ಇಟ್ ಬೇರ್ಸ್ ಮಚ್ ಫ್ರೂಟ್ ಅದು ಹೆಚ್ಚು ಫಲ ಕೊಡುವಂಥದ್ದಾಗಿದೆ ಮೇ ಗಾಡ್ ಬ್ಲಾಸ್ ಯು ಆಲ್ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ವಂದನೆಗಳು